ಇವತ್ತು ರಾಮನ ದೇವಸ್ಥಾನದ ಉದ್ಘಾಟನೆಗೆ ಎಷ್ಟೊಂದು ಜನಕ್ಕೆ ಆಹ್ವಾನ ಹೋಗ್ತಾ ಇದೆ ನನಗೆ ಗೊತ್ತಾಗಲಿಲ್ಲ ನಾನು ಮಾಧ್ಯಮದ ಸನ್ಮಿತ್ರಿಗೆ ಕೇಳ್ತೀನಿ ಈ ದೇಶದ ರಾಷ್ಟ್ರಪತಿಯವ್ರಿಗೆ ಹೋಗಿದೆಯಾ ಆಹ್ವಾನ ಒಬ್ಬ ಮಹಿಳೆ ಒಂದು ಮಹಿಳಾ ಸಂಕುಲವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಮಹಿಳೆ ಪ್ರಥಮ ಪ್ರಜೆ ನಮ್ಮ ದೇಶದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಯವರು ಮುರ್ಮು ಅವರು ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ಪ್ರಥಮ ಪ್ರಜೆ ಮಹಿಳೆಯರಿಗೆ ಗೌರವ ನಮಗೆಲ್ಲ ಹೆಮ್ಮೆ ಒಬ್ಬರು ಮಹಿಳೆಯಾಗಿ ರಾಷ್ಟ್ರಪತಿಯಾಗಿ ಮತ್ತೊಮ್ಮೆ ಪ್ರತಿಭಾ ಪಾಚಿ ನಂತರ ಇವರು ಬಂದಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವರು ಇವತ್ತು ಅವ್ರಿಗೆ ಆಹ್ವಾನ ಹೋಗಿದೆಯಾ ನನಗೆ ತಾವ್ಯಾರಾದರೂ ಹೇಳಬೇಕು ನನ್ನ ಪತ್ರಿಕಾ ಸನ್ಮಿತ್ರರು ಆಹ್ವಾನ ಹೋಗಿದೆಯಾ ಯಾವಾಗಲೂ ನಾವು ರಾಜ್ಯದಲ್ಲಿ ಏನಾದರೂ ನಾಡ ಹಬ್ಬ ಮಾಡಿದ್ರೆ ಅಥವಾ ಏನಾದರೂ ಮಾಡಿದ್ರೆ ಮೊದಲು ನಮ್ಮ ಗೌರ್ನರ್ಗೆ ಹೋಗಿ ನಾವು ಆಮಂತ್ರಣವನ್ನು ಕೊಡ್ತೀವಿ ಹಾಗೆಯೇ ದೇಶದ ದೇಶದಲ್ಲಿ ಏನಾದರೂ ಇಂಥ ಒಂದು ದೊಡ್ಡ ಐತಿಹಾಸಿಕ ಘಟನೆ ನಡೀತಾ ಇದೆ ಅಂದಾಗ ನಾವು ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂತಹ ನಮ್ಮ ರಾಷ್ಟ್ರಪತಿ ಅವ್ರಿಗೆ ಕೊಡಬೇಕಾಗ್ತದೆ ಸಂಸತ್ ಉದ್ಘಾಟನೆ ಆಗುತ್ತೆ ದೇಶದ ಅತಿ ದೊಡ್ಡ ಅತೀ ದೊಡ್ಡ ಒಂದು ಮನೆ ಸಂಸತ್ ಅದು ಉದ್ಘಾಟನೆ ಆಗ್ತದೆ ಅಲ್ಲಿ ಆಹ್ವಾನ ಇರಲಿಲ್ಲ ಅವ್ರಿಗೆ ಅವಮಾನ ಆಗತ್ತೆ ಅವಮಾನ ಆಗತ್ತೆ ನಾವೆಲ್ಲರೂ ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಆದರೆ ಇವತ್ತು ರಾಮನ ಶ್ರೀರಾಮ್ ಅಂದ ತಕ್ಷಣ ಸೀತಾರಾಮ್ ಅಂತ ಹೇಳ್ತೀವಿ ನಾವು ಸೀತಾ ಸೀತಾಮಾತೆಯನ್ನ ಜೊತೆಗಿಟ್ಕೊಂಡಿರ್ತಕ್ಕಂಥ ಶ್ರೀರಾಮನ ಪಕ್ಕದಲ್ಲಿ ಸೀತಾಮಾತೆ ಇಲ್ಲದೇ ನಾವು ಊಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಐತಿಹಾಸಿಕ ದೇವಸ್ಥಾನದ ಒಂದು ಉದ್ಘಾಟನೆಗೆ ನಮ್ಮ ರಾಷ್ಟ್ರಪತಿಯವ್ರಿಗೆ ಆಹ್ವಾನ ಕೊಡಲಾಗಿದೆಯಾ ನನಗೆ ಗೊತ್ತಾಗಲಿಲ್ಲ ದಯವಿಟ್ಟು ಇದನ್ನು ಆಲೋಚನೆ ಮಾಡೋಣ ದಯವಿಟ್ಟು ರಾಜಕೀಯ ಮಾಡಬೇಡಿ ಈಗಲೂ ಸಮಯ ಮೀರಿಲ್ಲ ಇನ್ನೂ ಟೈಮ್ ಇದೆ ಈಗಲೂ ತಾವು ಹೋಗಿ ಒಂದು ಆಹ್ವಾನವನ್ನು ಕೊಟ್ಟರೆ ನಮಗೆಲ್ಲ ಕೊಟ್ಟಂಗೆ ಒಬ್ಬ ಒಬ್ಬ ಮಹಿಳಾ ರಾಷ್ಟ್ರಪತಿಗೆ ಹೋಗಿ ನೀವು ನಮ್ಮನೇನು ಕರಿಬೇಕಾಗಿಲ್ಲ ಸಾಮಾನ್ಯ ಮಹಿಳೆಯರು ನಾವೆಲ್ಲ ನಾವೆಲ್ಲ ಖುಷಿ ಪಡ್ತೀವಿ ಅವ್ರನ್ನ ಕರೆದ್ರೆ ಇನ್ವೈಟ್ ಮಾಡಿದ್ರೆ ಖುಷಿ ಪಡ್ತೀವಿ ನಾವು ಆಹ್ವಾನ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ಬೇಡ ಅವ್ರ ಹೆಸರಿನಲ್ಲೇ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅವ್ರಿಗೇನು ಆಹ್ವಾನ ಕೊಟ್ಟೆ ನೀವು ಇದು ಮಾಡಬೇಕಾಗಲಿಲ್ಲ ಮತ್ತು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಒಂದು ಆದೇಶವನ್ನು ಹೊರಡಿಸಿದೆ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ರಾಮನ ದೇವಾಲಯವನ್ನು ಶ್ರೀರಾಮನ ದೇವಾಲಯವನ್ನು ನಾವು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸುಂದರವಾದ ಒಂದು ಒಂದು ಒಳ್ಳೆಯ ಪುಣ್ಯವಾದ ದಿನದಂದು ಇಡೀ ರಾಮನ ದೇವಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಪ್ರತಿ ತಾಲೂಕು ತಾಲೂಕುಗಳಲ್ಲಿ ರಾಮನ ದೇವಸ್ಥಾನ ಇದೆ ರಾಮನ ಭಕ್ತರು ನಾವು ಶ್ರೀರಾಮನ ಭಕ್ತರು ದೇಶದಲ್ಲಿದ್ದಾರೆ ಪ್ರಪಂಚದಲ್ಲಿದ್ದಾರೆ ಶ್ರೀರಾಮ ದೇಶಕ್ಕೂ ಬೇಕಾಗಿದೆ ಪ್ರಪಂಚಕ್ಕೂ ಭಕ್ ಭಕ್ತರಿಗೆ ದೇವರಾಗಿರ್ತಕ್ಕಂತಹ ಒಬ್ಬ ದೇವರು ಶ್ರೀರಾಮನ ನಾವು ಕೂಡ ಆರಾಧಿಸ್ತೇವೆ ಹನುಮ ಹನುಮ ಜಯಂತಿ ಎಂದು ನಾವು ಶ್ರೀರಾಮನ ಬಿಟ್ಟು ಪೂಜೆಯನ್ನು ಮಾಡಲ್ಲ ಹನುಮ ಭಕ್ತರು ಕೂಡ ಹೌದು ನಾವು ಹಾಗಾಗಿ ಈ ದಿವಸ ನಮ್ಮ ರಾಜ್ಯ ಸರ್ಕಾರ ಏನು ಅವತ್ತು ರಾಮನ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡ್ತದೆ ಅಂತ ಹೇಳಿದಿಲ್ಲ ನಾವೆಲ್ಲರೂ ಮಹಿಳೆಯರು ಕೂಡ ಅವ್ ಆ ದಿವ್ಸ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ರಾಜ್ಯ ಸರ್ಕಾರದ ಈ ಒಂದು ಆದೇಶವನ್ನ ಬಹಳ ಪ್ರೀತಿಪೂರ್ವಕವಾಗಿ ಸಂತೋಷದಿಂದ ನಾವು ಆಹ್ವಾನವನ್ನ ಮಾಡ್ತಾ ಅದನ್ನು ಸ್ವಾಗತಿಸ್ತಾ ನಾವು ಕೂಡ ರಾಮನ ದೇವಸ್ಥಾನಗಳಲ್ಲಿ ಮಹಿಳೆಯರೆಲ್ಲರೂ ಕೂಡ ಪೂಜೆಯನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಕೈಲಾದಂತ ಒಂದು ಪ್ರಸಾದವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಹಿಳಾ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಅವತ್ತು ಮಾಡ್ತದೆ ಅನ್ನೋ ಒಂದು ಒಂದು ನಿರ್ಣಯವನ್ನ ನಾವು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ